ಗುಡ್ ಆಫ್ಟರ್ನೂನ್. ಇವತ್ತಿನ ಸ್ಟಿಚ್ ಏನು ಅಂದ್ರೆ ಸ್ಯಾಟಿನ್ ಸ್ಟಿಚ್ ಎಂದರೆ, ಸ್ಯಾಟಿನ್ ಸ್ಟಿಚ್ ಎಂದರೆ ಎರಡು ಎಳೆ ದಾರದಿಂದ ಎರಡು ಸರಳವಾಗಿ ಚೈನ್ ಸ್ಟಿಚ್ ಹಾಕಿಕೊಂಡು ಅದಾದ ನಂತರ ಸ್ಟಿಚ್ ಹಾಕುವುದೇ ಸ್ಯಾಟಿನ್ ಸ್ಟಿಚ್ ಎಂದು ಕರೆಯುತ್ತಾರೆ ಅಥವಾ ಎನ್ನುತ್ತಾರೆ. ಸ್ಯಾಟಿನ್ ಸ್ಟಿಚ್ ಅಂದ್ರೆ ಯಾವ ರೀತಿ ಇರ್ತದ ಅಂತ ಇವಾಗ ತೋರಿಸ್ತೇನೆ. ಈ ಸ್ಯಾಟಿನ್ ಸ್ಟಿಚ್ ಅಂತಂದ್ರೆ ಅದು ಯಾವ ರೀತಿ ಇರ್ಬೇಕು? ಫಸ್ಟ್ ಗೆ ಎರಡು ಲೈನ್ ಚೈನ್ ಸ್ಟಿಚ್ ಹಾಕೋಬೇಕು. ಈ ರೀತಿ ಚೈನ್ ಸ್ಟಿಚ್ ಹಾಕೊಂಡ ಮೇಲೆ ಏನ್ ಮಾಡ್ಬೇಕು ಅನ್ನೋ ಅಂತಂದ್ರೆ, ಅದ್ರೊಳಗ ಈಗ ಆಲ್ರೆಡಿ ಕಲ್ತಿರಿ, ಆಲ್ಮೋಸ್ಟ್ ನೀವು 25-50 ಡಿಸೈನ್ಸ್ ಕಲ್ತಿರಿ, 50% ಡಿಸೈನ್ಗಳು ಕಲ್ತಿರಿ. ಅದ್ರೊಳಗೆ ಏನಂದ್ರೆ ಸ್ಯಾಟಿನ್ ಸ್ಟಿಚ್ ಅಂತಂದ್ರೆ ಅದು ಯಾವ ರೀತಿ ಸ್ಯಾಟಿನ್ ಸ್ಟಿಚ್ ಅಂತಂದ್ರೆ ಈ ರೀತಿ ಇರ್ತದೆ. ಫಸ್ಟ್ ನಾವೇನ್ ಮಾಡ್ತೇವೆ, ಈಗ ಒಂದು ಕೊಳ್ಳಿಂದ ಡಿಸೈನ್ ತಗೊಂಡಿದ್ವಿ, ಅದ್ರ ಒಳಗೆ ಏನ್ ಮಾಡ್ತೇವೆ ಡೋರಿದ್ಲಿಂದ ಹಾಕೊಂಡಿದ್ವಿ ಪೈಪಿಂಗ್, ಅದು ಲೋಡಿಂಗ್ ಸ್ಟಿಚ್ ಅಂತಾರಲ್ಲ ಅದು. ಇವಾಗ ಏನ್ ಮಾಡ್ಬೇಕು, ಫಸ್ಟ್ ಸ್ಟಾರ್ಟಿಂಗ್ ಏನ್ ಮಾಡ್ಬೇಕು, ನಾವು ನಾರ್ಮಲ್ ಆಗಿ ಸ್ಟಿಚ್ ಹಾಕೋಬೇಕು, ನಾರ್ಮಲ್ ಆಗಿ ಅದು ಫಿಲ್ಅಪ್ ಮಾಡ್ಕೊಂಡು. ಈ ರೀತಿ ಈಗ ನಾವು ನಾರ್ಮಲ್ ಆಗಿ ಸ್ಟಿಚ್ ಹಾಕೊಂಡೇವು ಅಂತಂದ್ರೆ ಇದ್ರೊಳಗೆ ನಮಗೆ ಏನಾಗ್ತದೆ, ನಾವು ಎಲ್ಲೆಲ್ಲಿ ಮಿಸ್ಟೇಕ್ ಮಾಡ್ಕೋತೇವೆ, ಎಲ್ಲೆಲ್ಲಿ ಮಿಸ್ಟೇಕ್ ಆಗಲ್ಲ ನಮಗ ಅಂತಂದ್ರೆ ಅದ್ರ ಸಲುವಾಗಿ ಇದು ಸ್ಯಾಟಿನ್ ಸ್ಟಿಚ್ ಅಂತದ. ಪ್ಲೇನ್ ಆಗಿದ್ರೆ ನಡ್ವರ್ನಾಗ ಏನು ಡೋರಿ ಬರಲ್ಲ, ಏನೂ ಇಲ್ಲ, ಪೂರ್ತಿ ಫುಲ್ ಪ್ಲೇನ್ ಆಗಿ ಈ ರೀತಿ ಹಾಕೋಬೇಕು. ಇದು ಬಂತಲ್ಲ ನಿಮ್ಗೆ ಅದು ಲೋಡಿಂಗ್ ಸ್ಟಿಚ್ ಎಲ್ಲ ಬರ್ತದೆ, ಅದ್ರೊಳಗೆ ಯಾವ ರೀತಿ ಇರ್ತದೆ, ನಡ್ವರ್ಕ ನೀವು ಡೋರಿ ಹಾಕೊಂಡು ಹಾಕೊಂಡು ಅದು ಇಲ್ಲಿ ಡೋರಿ ಹಾಕೊಂಡು ಅದು ಜಿಗ್ ಜಾಗ್ ಸ್ಟಿಚ್ ಹಾಕೋಬೇಕು. ಹಾಕೊಂಡಿದ್ದಾದ್ಮೇಲೆ ಅದಕ್ಕೆ ನೀವು ಮತ್ತೆ ಮ್ಯಾಲಿ ಅದು ಈ ರೀತಿ ಫಿಲ್ಅಪ್ ಮಾಡ್ಕೋಬೇಕಾಗ್ತದೆ. ಅದ್ರ ಸಲುವಾಗಿ ನಮಗೆ ಮಿಸ್ಟೇಕ್ ಆದ್ರೂ ಇದ್ರ ಒಳಗೆ ನಮಗೆ ಮಿಸ್ಟೇಕ್ ಆಗ್ಯದಂತ ತಿಳ್ಕೊರಿ, ಇಲ್ಲಿ ಕರೆಕ್ಟ್ ಮಾಡ್ಕೋಬೇಕು ನಾವು. ಅದು ಡೋರ್ ಇದ್ರಾಗ ಇಲ್ಲಿ ಕರೆಕ್ಟ್ ಬಂತಲ್ಲ, ಡೋರ್ ಇದ್ರ ಕಂಪಲ್ಸರಿ ಕರೆಕ್ಟ್ ಆಗ್ಬಾರ್ದು. ಇಲ್ಲೇ ನಮಗೆ ಮಿಸ್ಟೇಕ್ ಆಗ್ಲದ ಅಂತಂದ್ರೆ ನಾವು ಒಂದ್ ಸರಿ ಅಂತಂದ್ರೆ ನಾಲ್ಕು ಸರಿ ಟ್ರೈ ಮಾಡ್ಕೋಬೇಕು. ಅದ ಟ್ರೈ ಮಾಡ್ಕೊಂಡು ನಾವು ಎಷ್ಟು ನೀಟಾಗಿ ಕಲ್ತೇವಲ್ಲ ಅಷ್ಟು ಡಿಸೈನ್ ಇದು ಲುಕ್ ಅನಿಸ್ತದೆ. ಒಂದು ಬ್ಲೌಸಿನ ನಾವು ಡಿಸೈನ್ ಹಾಕೊಲತ್ತೇವ ಅಂತಂದ್ರೆ ಸುಮ್ಮನೆ ಏನೋ ಒಂದು ಡಿಸೈನ್ ಕಲ್ತಿದ್ದೇವಪ್ಪ ಹಾಕ್ ಬಿಡವಿ ಅಂತ ಇದು ಇಲ್ಲ, ನಾವು ಕಲ್ತಿದ್ದೆ ಅಂತಂದ್ರೆ ನಮ್ ನಮಗ್ ಅಷ್ಟು ಪರ್ಫೆಕ್ಟ್ ಆಗಿದ್ದೇವೇನೋ ನಾವು ಅಂತ ಹೇಳಿ ಈ ರೀತಿ ಅನಿಸ್ಬೇಕು ನಮ್ಗೆ. ಅದು ಸಲುವಾಗಿ ಫಸ್ಟ್ ಸ್ಟಾರ್ಟಿಂಗ್ ಇದು ಕಲ್ತ್ರಲ್ಲ, ಮುಂದೆ ಇವೆಲ್ಲ ನೀವು ಹಾಕ್ಲಕ್ ಈಸಿ ಆಗ್ತದೆ. ಅದ್ರ ಸಲುವಾಗಿ ಇದು ಸ್ಯಾಟಿನ್ ಸ್ಟಿಚ್ ಅಂತಾರ, ಇದು ಬರ್ಕೋರಿ ಹೇಳ್ತೀವಿ.
ಸ್ಯಾಟಿನ್ ಸ್ಟಿಚ್ ಹಾಕೊಂಡಿದ್ದೆ ಅಂತ ಅದು ಇಲ್ಲಿ ಕವರ್ ಮಾಡ್ಕೋತೀವಿ ಅದು ಡಿಸೈನ್ಲಿಂಗ್ ಕವರ್ ಮಾಡ್ಕೊಂಡಿದ್ದೆ ಅಂತ ಆಗ ಆದ್ಮೇಲೆ ಏನ್ ಮಾಡಿದೇವು ಇದು ನಮಗೆ ಫುಲ್ ಸ್ಟೋನ್ ಲಿಂತ್ ಬೇಕಾಗಿಲ್ಲ ನಮಗೆ ಫುಲ್ ಹೆವಿ ಇತ್ತು ಸ್ಟೋನ್ ಅದನ್ನ ಹಚ್ಕೊಂಡ್ರೆ ಅಂತ ನಾವೇನ್ ಮಾಡ್ತೇವೆ ಥ್ರೆಡ್ ಲಿಂತ್ ಹಾಕೋಬೇಕು ಡಿಸೈನ್ ಅಂತ ಟ್ರೈ ಮಾಡ್ತೇವೆ ಅದ್ರ ಸಲುವಾಗಿ ಇದು ಏನ್ ಮಾಡಿದ್ದೆವು ಜಾಸ್ತಿ ಇದ್ದಕ್ಕೇನ ಅಷ್ಟೇ ನಿಮಗ್ ಸ್ವಲ್ಪ ಸ್ಟಿಚಸ್ ಗಳನ್ನ ಕರೆಕ್ಟ್ ಹಾಕೊಂಡ್ರಿ ಅಂತ ತಿಳ್ಕೊಂಡ್ರು ಅದ್ರ ಒಳಗ ನೀವು ಪೂರ್ತಿ ಫುಲ್ ಎಲ್ಲ ಪರ್ಫೆಕ್ಟ್ ಆಗಿನಂಗೆ ಇರ್ತೀರಿ ನೀವು ಅದ್ರ ಸಲುವಾಗಿ ಇಲ್ಲಿ ಇದು ಏನು ಎಲಿಟ್ ಶೇಪ್ ಅದ ಇದು ಫಿಲ್ ಅಪ್ ಮಾಡ್ಕೊಂಬೋದಂತ ನಿಮಗೆ ಬಂತು ಅಂತಂದ್ರೆ ಲೋಡಿಂಗ್ ಸ್ಟಿಚ್ ಬಂತು ನಿಮಗೆ ಅಂದ್ರೆ ಪೂರ್ತಿ ಫುಲ್ ಪರ್ಫೆಕ್ಟ್ ಆಗ್ತದೆ ಇದು ಏನು ನಮಗೆ ಹೆವಿ ಡಿಸೈನ್ ಅನ್ಸಲ್ಲ ನಾರ್ಮಲ್ ಆಗಿ ನಿಮಗೆ ಬೀಡ್ಸ್ ಅಂತೂ ಬರ್ತಾನೆ ಇದೆ ಬಂದೇ ಬರ್ತು ಬೀಡ್ಸ್ ಇದು ಲೈನಿಂಗ್ ಎಲ್ಲ ನೀವು ಬೀಡ್ಸ್ ಹಾಕೋಬಹುದು ಇದು ಲೈನಿಂಗ್ ನಾವು ಬೀಡ್ಸ್ ಹಾಕೊಂಡಿದ್ದೆ ಅಂತ ತಿಳ್ಕೊಳ್ಳಿ ಇದಷ್ಟಕ್ಕೆ ನಾವು ಥ್ರೆಡ್ ಲಿಂತ್ ಫಿಲ್ ಅಪ್ ಮಾಡ್ಕೋಬೇಕು ಅಷ್ಟೇ ಥ್ರೆಡ್ ಲಿಂತ್ ಫಿಲ್ ಅಪ್ ಮಾಡ್ಕೊಂಡೇವು ಅಂತಂದ್ರೆ ಇದು ಡಿಸೈನ್ ನಾವು ಯಾವ ರೀತಿ ನಾವು ಮಿಸ್ಟೇಕ್ ಆಗ್ಲತ್ತದ ಅಂತ ಗೊತ್ತಾಗ್ತದ ಸ್ಟಾರ್ಟಿಂಗ್ ಅದಪ್ಪ ಇನ್ನೂ ಸ್ವಲ್ಪ ಇದು ಇಷ್ಟು ಬಂದದ ಇದಕ್ಕೆ ಇನ್ನೊಂದು ಸ್ವಲ್ಪ ಲುಕ್ ಆಗಿ ಮಾಡ್ಕೋಬೇಕು ನಾವು ಅದ ಅದ್ರೊಳಗೆ ನಮ್ಗೆ ಗೊತ್ತಾಗಿರ್ತದ ಅದ್ರ ಸಲುವಾಗಿ ಫುಲ್ ಫಸ್ಟ್ ನಾವು ಏನು ಕಲಿಯೋದಿದ್ರೆ ಥ್ರೆಡ್ ಲಿಂತ್ ಆದಷ್ಟು ನಾವು ಸ್ಟೋನ್ ಸ್ಟಿಕ್ ಮಾಡ್ಬೋದು ಇದು ಬಂದು ಡಿಸೈನ್ ಅದ ಅಂತ ತಿಳ್ಕೊರಿ ಇದು ಬಂದು ನಾವು ಯಾವ ರೀತಿ ಡಿಸೈನ್ ಅದ ಇದೇ ಡಿಸೈನ್ ನಾವು ಸ್ಟೋನ್ ಸ್ಟಿಕ್ ಮಾಡ್ತೇವೆ ತಿಳ್ಕೊ ಅದಕ್ಕೇನು ಜರಿದ್ಲಿಂದ ಚೈನ್ ಸ್ಟಿಚ್ ಅಂತಂದ್ರೆ ಆರಿ ವರ್ಕ್ ಅದು ಕಂಪಲ್ಸರಿ ಅಂತ ಬಂದೇ ಬರ್ತದೆ ಅದು ಸ್ಟಿಚ್ ಮಾಡ್ಕೊಂಬೋದ್ರಾಗೇನು ನಾವು ಡಿಸೈನ್ ಕಲ್ತಿನಪ್ಪಲೇ ಆಗಲ್ಲ ಅದ್ರ ಸಲುವಾಗಿ ಏನ್ ಮಾಡ್ಬೇಕು ಇದಕ್ಕೆ ನಾವು ಫಿಲ್ ಅಪ್ ಮಾಡ್ಕೊಂಡೇವು ಅಂತಂದ್ರೆ ಪೂರ್ತಿ ಫುಲ್ ನಮಗೆ ಈಗ ಒಂದು ಪೆಟಲ್ ಹಾಕೊಲ್ಲ ನಮಗೆ ಎಲ್ಲಾರ ಮಿಸ್ಟೇಕ್ ಆಗದೆ ಅಂತಂದ್ರೆ ಮುಂದಿನ ಪೆಟಲ್ ಕರೆಕ್ಟ್ ಬರ್ತದೆ ಮತ್ತೆ ಇದನ್ನು ಹೋಗ್ಯದ ಇಷ್ಟು ಹೋಗ್ಯದ ಇದು ಇಷ್ಟು ಹೋಗ್ಯದ ಅಂತಂದ್ರೆ ಮುಂದೆ ನಾವು ಏನ್ ಡಿಸೈನ್ ಹಾಕೋತೀವಲ್ಲ ಅದ್ರ ನಾವು ಕರೆಕ್ಟ್ ಆಗ್ಬೋದು ಪೂರ್ತಿ ಫುಲ್ ಅಂತೂ ಬ್ಲೌಸ್ ವೇಸ್ಟ್ ಆಗ್ಲಕ್ ಸಾಧ್ಯ ಇಲ್ಲ ಒಂದು ಎರಡರಾಗೆ ನಮ್ಗೆ ಗೊತ್ತಾಗ್ತದೆ ನಮ್ಮಲ್ಲಿ ಏನ್ ಡಿಸೈನ್ ಮಿಸ್ಟೇಕ್ ಆಗ್ಲದ ಅಂತ ನಾವು ಆರಾಮಾಗಿ ಅದಕ್ಕೆ ಡಿಸೈನಿಗೆ ಕವರ್ ಮಾಡ್ಕೋಬಹುದು ಫಸ್ಟ್ ಸ್ಟಾರ್ಟಿಂಗ್ ಏನು ಇಂಟ್ರೆಸ್ಟ್ ಅಂತ ಕೊಟ್ಟು ಕಲಿತ್ರಲ್ಲ ಅದು ಮುಖ್ಯ ಅಲ್ಲ ಅದ್ರ ಸಲುವಾಗಿ ಫಸ್ಟ್ ಸ್ಟಾರ್ಟಿಂಗ್ ಸಾರಿ ನಿಮ್ಗೆ ಇದು ಕಲೀರಿ ಅಂತ ಹೇಳೋದು ಅದ್ರ ಸಲುವಾಗಿ ಇದು ನೀಟ್ ಬರಬೇಕು ಅಂತ ಹೇಳೋಷ್ಟೇ ಗೊತ್ತಾಯ್ತಾ ಸರಿ ಇವತ್ತಿನ ಕ್ಲಾಸ್ ಇಷ್ಟು ಸತ್ಯಂ ಶಿವಾನ ಸುಂದರಮ್ಮ.